ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಕೇವಲ ಅರ್ಧ ಲೀಟರ್ ಹಾಲಿಂದ ಸ್ಪಾಂಜಿ ಆಗಿರೋ ಜ್ಯೂಸಿ ಆಗಿರುವಂತಹ ರಸಗುಲ್ಲ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ಕಾಯಿಸೋದಕ್ಕಿಟ್ಟಿದ್ದೀನಿ. ನಾನಿಲ್ಲಿ ತಗೊಂಡಿರೋದು ನಂದಿನಿ ಹಾಲು, ಅದು ಸ್ಪೆಷಲ್ ಟೋನ್ಡ್ ಮಿಲ್ಕ್ ಅಂತ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಅರ್ಧ ಲೀಟರ್ ಹಾಲನ್ನು ನಾವು ಚೆನ್ನಾಗಿ ಕಾಯಿಸ್ಕೋಬೇಕು. ಕೆನೆಯೆಲ್ಲ ಸೈಡ್ಗೆ ಅಂಟ್ಕೊಳ್ಳದೆ ಇರೋ ಥರ ಹಾಲಲ್ಲೇ ಮಿಕ್ಸ್ ಮಾಡ್ತಾ ಕಾಯಿಸ್ಕೋಬೇಕು. ನೋಡಿ, ಈ ರೀತಿ ಹಾಲಿನ ಕೆನೆಯೆಲ್ಲ ಹಾಲಲ್ಲೇ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋತಾ ಕಾಯಿಸ್ಕೋಬೇಕು. ಈಗ ಹಾಲು ಚೆನ್ನಾಗಿ ಕಾದಿದೆ, ನೋಡ್ತಾ ಇರ್ಬೋದು. ಈ ರೀತಿ ಹಾಲು ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು 2 ಸ್ಪೂನಷ್ಟು ನಿಂಬೆ ರಸನ ತಗೊಳ್ಳಿ. ಅದರಲ್ಲಿ ಫಸ್ಟಿಗೆ 1 ಚಮಚ ನಿಂಬೆ ರಸನ ಹಾಕ್ಕೋಬೇಕು. ಹಾಕಿಬಿಟ್ಟು ಒಂದು ಸರ್ತಿ ಹೀಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ನೋಡಿ, ಹಾಲು ಒಡೆಯೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು 1 ಚಮಚ ಏನು ನಿಂಬೆ ರಸ ಉಳಿದಿತ್ತು ಅದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡೋಣ. ಇಲ್ಲಿ ನೀರು ಸಪ್ರೇಟು ಪನ್ನೀರು ಸಪ್ರೇಟಾಗಿ ಆಗುತ್ತೆ, ನಮಗೆ ಗೊತ್ತಾಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಆಗಬೇಕು, ನೀರು ಸಪ್ರೇಟು ಪನ್ನೀರು ಸಪ್ರೇಟು. ಹಾಗಿಲ್ಲ ಅಂದರೆ 1/2 ಚಮಚ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ. 1/2 ಲೀಟರ್ಗೆ 2 ಸ್ಪೂನ್ ನಿಂಬೆ ರಸ ಸಾಕಾಗತ್ತೆ. ಇವಾಗ ನಾವು ಅದನ್ನು ಸೋಸ್ಕೋಬೇಕು. ಅದಕ್ಕೆ ನಾನು ಒಂದು ಸ್ಟೈನರ್ ಇಟ್ಟು ಅದರ ಮೇಲೆ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ಈಗ ನಾವೇನು ಮಾಡಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸರಿ ಚೆನ್ನಾಗಿ ತಣ್ಣೀರಲ್ಲಿ ಇದನ್ನು ತೊಳ್ಕೋಬೇಕು, ಯಾಕಂದರೆ ನಿಂಬೆ ರಸದ ಹುಳಿ ಅಂಶ ಇರುತ್ತಲ್ಲ ಅದರಿಂದ ತೊಳಿಬೇಕು. 2 ಸರ್ತಿ ಚೆನ್ನಾಗಿ ನೀರು ಹಾಕಿ ಈ ರೀತಿ ವಾಶ್ ಮಾಡಿಕೊಂಡ್ರೆ ಅದರ ಹುಳಿ ಅಂಶ ಎಲ್ಲ ಹೋಗುತ್ತೆ. ಈಗ 2 ಸರಿ ತೊಳೆದಾದಮೇಲೆ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪನ್ನೀರಲ್ಲಿ ಏನು ನೀರಿನ ಅಂಶ ಇದೆ ಅದೆಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ ಈ ರೀತಿ ಹಿಂಡ್ಕೋಬೇಕು. ಬಟ್ಟೆನ ಟ್ವಿಸ್ಟ್ ಮಾಡಿ ಪನ್ನೀರನ್ನ ಇಸ್ಕೋಕ್ಕೆ ಹೋಗಬಾರ್ದು. ನೋಡಿ, ಈ ರೀತಿ ಬಟ್ಟೆ ಮಾತ್ರ ತಿರುಗಿಸ್ಬೇಕು, ಪನ್ನೀರನ್ನ ಪ್ರೆಸ್ ಮಾಡಬೇಡಿ. ಇದನ್ನು ಇವಾಗ ಈ ಬಟ್ಟೆನ ಎಲ್ಲಾದರೂ 1/2 ಗಂಟೆ ಈ ರೀತಿ ಕಟ್ಟಿ. ನೋಡಿ, ನಾನು ಕೊಳಾಯಿಗೆ ಕಟ್ಟಿದ್ದೀನಿ. ಈ ರೀತಿ 1/2 ಗಂಟೆ ಕಟ್ಟಿ ಬಿಡೋದ್ರಿಂದ ಪನ್ನೀರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ಈಗ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ಪುಡಿ ಮಾಡ್ಕೋಬೇಕು. ಈಗ ನಾನು ಏನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಸಾಫ್ಟಾಗಿ ಈ ರೀತಿ ಪನ್ನೀರನ್ನ ಮಾಡ್ಕೋಬೇಕು. ಆವಾಗ ಅದು ಸಾಫ್ಟಾಗಿ ಬರುತ್ತೆ. ನಾವು ಈ ರೀತಿ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಏನಿಲ್ಲ ಅಂದರೂ ಒಂದು 15 ನಿಮಿಷ ಇದನ್ನು ಈ ರೀತಿ ಮಾಡ್ಕೋಬೇಕು. ನಾವು ಅಟ್ಲೀಸ್ಟ್ ಅಂದರೂ ಒಂದು 10-12 ನಿಮಿಷನಾದರೂ ಈ ರೀತಿ ಮಾಡಿಬಿಟ್ಟು ನೋಡಿ, ಈ ರೀತಿ ಸಾಫ್ಟಾದ ಪನ್ನೀರು ರೆಡಿಯಾಗಿರುತ್ತೆ. ಈಗ ಇದನ್ನು ನಾನು ಒಂದು ಬಟ್ಟೆನಲ್ಲಿ ಮುಚ್ಚಿಟ್ಬಿಟ್ಟು ಶುಗರ್ ಸಿರಪ್ ಮಾಡ್ಕೋತೀನಿ. 1/2 ಲೀಟರ್ ಹಾಲು ತೊಗೊಂಡಿದ್ದೀನಲ್ಲ, ಅದಕ್ಕೆ 1.5 ಕೆಜಿ ಅಂದರೆ 250 ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಕಪ್ ಮೆಷರ್ಮೆಂಟ್ ತೊಗೋತೀರಾ ಅಂದರೆ 1 ಕಪ್ಪಿಗೆ ಸಕ್ಕರೆಗೆ 3 ಕಪ್ಪಷ್ಟು ನೀರು ಹಾಕ್ಕೋಬೇಕು. 1 ಕಪ್ ಸಕ್ಕರೆ 3 ಕಪ್ಪು ನೀರನ್ನು ಹಾಕಿ ಇದನ್ನು ಸ್ಟವ್ ಆನ್ ಮಾಡಿ ಇಡ್ತಾ ಇದ್ದೀನಿ. ಸಕ್ಕರೆ ಕರಗಿ ಕುದಿ ಬಂದರೆ ಸಾಕು, ನಮಗೆ ಎಳೆ ಪಾಕ ಅದೆಲ್ಲ ಏನೂ ಬೇಕಿಲ್ಲ. ಸಕ್ಕರೆ ಕರಗಿ ಪಾಕ ರೆಡಿಯಾಗೋ ಅಷ್ಟರಲ್ಲಿ ಪನ್ನೀರನ್ನ ಒಂದು ಸರ್ತಿ ಮತ್ತೆ ಈ ರೀತಿ ಮಾಡಿಕೊಂಡು ಫಸ್ಟ್ ಪನ್ನೀರ್ ಬಾಲ್ಸ್ನ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಈಕ್ವಲ್ ಪಾರ್ಟ್ಸಾಗಿ ಪನ್ನೀರನ್ನು ಡಿವೈಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಬಾಲ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಚಿಕ್ಕದು ದೊಡ್ಡದು ಯಾವ ರೀತಿನಾದರೂ ಮಾಡ್ಕೋಬೋದು. ಪನ್ನೀರನ್ನ ನೋಡಿ, ಈ ರೀತಿ ಕೈಯಲ್ಲಿಟ್ಕೊಂಡು ಪ್ರೆಸ್ ಮಾಡಿ ಒಂದು ಸರ್ತಿ ರೌಂಡ್ ಮಾಡಿ ಆಮೇಲೆ ಅದನ್ನು ಈ ಥರ ಇದು ಮಾಡಿದ್ರೆ, ಬಾಲ್ ಮಾಡಿದ್ರೆ ನೀಟಾಗಿ ಏನು ಒಡಿದೇ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಒಂದು ಸರ್ತಿ ಪ್ರೆಸ್ ಮಾಡಿ ತಿರುಗಿಸಿ ಆಮೇಲೆ ರೋಲ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಎಲ್ಲದನ್ನು ಬಾಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಕ್ಕರೆ ಪಾಕ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ, ಸಕ್ಕರೆನೂ ಕರಗಿದೆ. ನೋಡಿ, ಕುದೀತಾ ಇದೆ ಸಕ್ಕರೆ ಪಾಕ. ಇಷ್ಟಾದರೆ ಸಾಕು. ಈಗ ಈ ರೀತಿ ಕುದೀತಾ ಇರೋವಂಥ ಸಕ್ಕರೆ ಪಾಕಕ್ಕೆ 1-2 ಏಲಕ್ಕಿನ ಈ ರೀತಿ ಓಪನ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಆಲ್ರೆಡಿ ರೆಡಿ ಮಾಡಿಕೊಂಡಿರೋ ಬಾಲ್ಸ್ನ ಒಂದೊಂದಾಗಿ ಇದಕ್ಕೆ ಹಾಕ್ತಾ ಹೋಗೋಣ. ನೋಡಿ, ಇವಾಗ ಏನು ನಾವು ಹಾಕಿದ್ದೀವಿ ಬಾಲ್ಸು ಡಬಲ್ ಸೈಜ್ ಆಗುತ್ತೆ ಇದು ಕುದಿಸೋ ಅಷ್ಟರಲ್ಲಿ. ಇದು ಏನಿಲ್ಲ ಅಂದರೂ 10 ನಿಮಿಷ ಚೆನ್ನಾಗಿ ಕುದಿಬೇಕು.
ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಕುದಿಯೋಕೆ ಬಿಡಬೇಕು. ಇದನ್ನು ನೋಡಿ 10 ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಡಬಲ್ ಸೈಜಲ್ಲಿ ಆಗಿದೆ ಪನ್ನೀರು, ಪನ್ನೀರ್ ಬಾಲ್ಸು. ಈಗ ನೋಡಿ ಅದನ್ನು ಸ್ವಲ್ಪ ಮುಳುಗಿಸಿ ಹೀಗೆ. ಈಗ ಇದು ರೆಡಿಯಾಗಿದೆ. ಇವಾಗ ಇದು ರೆಡಿ ಇದೆ, ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಐಸ್ ಕ್ಯೂಬ್ಸ್ಗಳನ್ನ ತಗೊಳ್ಳಿ. ಐಸ್ ಕ್ಯೂಬ್ಸ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಇವಾಗ ಒಂದೊಂದೇ ಪನ್ನೀರ್ ಬಾಲ್ಸ್ಗಳನ್ನ ಶುಗರ್ ಸಿರಪ್ಪಿಂದ ತೆಗೆದು ತೆಗೆದು ಐಸ್ ವಾಟರ್ಗೆ ಹಾಕ್ಕೋಬೇಕು. ಎಲ್ಲದನ್ನು ಇದೇ ರೀತಿ ಹಾಕ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು, ಕಂಪ್ಲೀಟಾಗಿ ಕೂಲ್ ಆಗಲಿ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೋಡಿ ಒಂದೊಂದೇ ಈ ರಸಗುಲ್ಲ ಅದನ್ನು ತಗೊಂಡು ಇನ್ನೊಂದು ಬೌಲಿಗೆ ಹಾಕ್ಕೊಳ್ಳಿ. ಎಲ್ಲವುದನ್ನು ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡ್ಮೇಲೆ ಮಿಕ್ಕಿರುವಂಥ ಶುಗರ್ ಸಿರಪ್ ಏನಿದೆ ಅದನ್ನು ಇದಕ್ಕೆ ಹಾಕಿಬಿಟ್ಟು ಸರ್ವ್ ಮಾಡಿದ್ರೆ ಸ್ಪಾಂಜಿ ಜ್ಯೂಸಿ ರಸಗುಲ್ಲ ರೆಡಿಯಾಗಿರುತ್ತೆ. ಎಷ್ಟು ಸಿಂಪಲ್ಲಾಗಿ ನಾವು ರಸಗುಲ್ಲನ ಮನೆಯಲ್ಲಿನೇ ಮಾಡ್ಕೋಬೋದು. ತುಂಬಾ ಸಿಂಪಲ್, ತುಂಬಾ ಈಸಿ ರೆಸಿಪಿ ಇದು. ಇದು ಹೊರಗಡೆ ತೊಗೊಳಕ್ಕೆ ಹೋದರೆ ತುಂಬಾ ಪ್ರೈಸ್ ಹೇಳ್ತಾರೆ. ಸೊ ಹಾಗಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಸೊ ನಾನು ಇವತ್ತು ತೋರಿಸಿರೋ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.